ಆ್ಯಕ್ಚುಲಾಗಿ ಟೈಮು 11 ಗಂಟೆ, ಮಧ್ಯಾಹ್ನ ಇನ್ನೇನು 12 ಗಂಟೆ ಆಗೋಯ್ತು ಅಂದರೆ ಪಿ ಎಮ್ ಆಗಿಬಿಡುತ್ತೆ. ಆದರೂ ಕೂಡ ಟಿಫನ್ ಐಟಮ್ಗೆ ಎಷ್ಟು ಜನ ಇದ್ದಾರೆ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ರಾಮನಗರ, ರಾಮನಗರದಲ್ಲಿ ಕೆಂಪೇಗೌಡ ಸರ್ಕಲ್ಲು. ಕೆಂಪೇಗೌಡ ಸರ್ಕಲ್ನಲ್ಲಿ ಎಸ್ ಬಿ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುತ್ತೆ. ಅದರಲ್ಲೂ ಬಜೆಟ್ ಫ್ರೆಂಡ್ಲಿ 30 ರೂಪಾಯಿಗೆ ಹೊಟ್ಟೆ ತುಂಬ ಸಿಗುತ್ತೆ ಅಂತೆ. ಅಂದರೆ ಕ್ವಾಂಟಿಟಿ ಜಾಸ್ತಿನೇ ಬರುತ್ತೆ. ಸೊ ಅಂದರೆ ಬೇರೆ ಕಡೆ ಎಲ್ಲ 2 ಸತಿ ಹಾಕ್ಸ್ಕೊಬೇಕು, 30 ರೂಪಾಯಿ ಅಂತ ಬೇರೆ ಕಡೆ ಕೊಡ್ತಾರೆ ಅಂದರೂ ಕೂಡ ಸೊ 2 ಸತಿ ಹಾಕ್ಸ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ 30 ರೂಪಾಯಿಗೇ ಅತಿ ಹೆಚ್ಚಿನ ಕ್ವಾಂಟಿಟಿ ಟಿಫನ್ ಐಟಮ್ ಕೊಡ್ತಾರಂತೆ. ತುಂಬ ಐಟಮ್ ಇದೆ, ಇಡ್ಲಿ ಆಗಿರ್ಬೋದು, ದೋಸೆ, ಪೂರಿ, ರೈಸ್ ಬಾತು, ಈ ಥರ ಸುಮಾರು ಐಟಮ್ ಇದೆ. ಸೊ ನಾವು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಸಿಕ್ಕಾಬಟ್ಟೆ ರಶ್ ಇದೆ, 11 ಗಂಟೆ ಆದರೂ ಕೂಡ ರಶ್ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹಾಂ, ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ ಇವತ್ತು. ಬನ್ನಿ, ಅದರಲ್ಲೂ ಬಜೆಟ್ ಫ್ರೆಂಡ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಜಗದೀಶ್ ಅಂತ. ಸರ್ ಜಗದೀಶ್ ಅವರು, ಸರ್ ಎಸ್ ಬಿ ಟಿಫನ್ ಮತ್ತು ಚಾಟ್ಸ್ ಅಂತ ಇದೆ, ಯಾವಾಗಿಂದ ಶುರುವಾಗಿದ್ದು? ಸರ್ ಸುಮಾರು ಒಂದು 14 ವರ್ಷ ಆಯಿತು ಸರ್. 14 ವರ್ಷ? 14 ವರ್ಷ ಆಯಿತು. ಓಕೆ, ಇಲ್ಲಿ ಸ್ಟಾರ್ಟ್ ಮಾಡಿ, ನಮ್ಮದು ಹೋಟ್ಲು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿ 20 ವರ್ಷ ಆಗಿದೆ. 20 ವರ್ಷ ಆಯಿತು. ಮುಂಚೆ ಇದಕ್ಕಿಂತ ಮುಂಚೆ ಒಂದು ಹೋಟ್ಲ್ ಇತ್ತು, ಅದು ರೀಸೆಂಟಾಗಿ ಕ್ಲೋಸ್ ಮಾಡಿದೆ. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ? ಸರ್ ಇಡ್ಲಿ, ಬಾತು, ಪೂರಿ, ಚಿತ್ರಾನ್ನ, ಚೋಚೋಬಾತ್, ಬೇಳೆಬಾತ್, ದೋಸೆ ಎಲ್ಲ ಸಿಗುತ್ತೆ ಸರ್. ಎಲ್ಲ ಸಿಗುತ್ತೆ, ಸುಮಾರು ಐಟಮ್ ಇದೆ. ಹಾಂ, 7-8 ಐಟಮ್ ಸಿಗುತ್ತೆ ಸರ್. ಓಕೆ, ಮತ್ತೆ ಇನ್ನು ಆ ಸ್ಪೀಡ್ ಹೆಂಗೆ ಸರ್? ಈ ಕಡೆ ರಫ್ ಅಂತ ದೋಸೆ ಕೊಡಿದಿರಾ, ಈ ಕಡೆ ಪೂರಿ ಕೊಡ್ತೀರಾ? ಸರ್ ಎಲ್ಲ ಜನರುಗಳು ಪ್ರಾಕ್ಟೀಸ್ ಮಾಡಿಸಿರೋದು. ಜನರೇ ಪ್ರಾಕ್ಟೀಸ್ ಮಾಡಿಸಿರೋದು. ಓಕೆ ಓಕೆ, ತುಂಬ ಸರ್. ಸ್ಪೆಷಲ್ ಏನು ಸರ್ ನಿಮ್ಮಲ್ಲಿ? ಇದು ಸರ್ ಎಲ್ಲ ಸ್ಪೆಷಲ್, ಪಲಾವು ತುಂಬ ಸ್ಪೆಷಲ್ ಇದೆ ಸರ್. ಓಕೆ, ಆ್ಯಕ್ಚುಲಾಗಿ ಜನ ಹೇಳಿದ್ದು ರೇಟ್ ಏನಿದೆಯಲ್ಲ ಅದು ಸ್ಪೆಷಲ್ಲು ಅಂತಾರೆ, ಹೇಳ್ತಾರೆ. ಯಾಕಂದ್ರೆ ಕಮ್ಮಿಗೆ ಸಿಗುತ್ತೆ ಅಂತ. ಎಲ್ಲವರೆಗೂ ಜನಗಳಿದ್ದಾರಲ್ಲ ಸರ್, ಎಲ್ಲರಿಗೂ ಕೈಗೆಟ್ಬೇಕಲ್ವ? 30 ರೂಪಾಯಿ ಸರ್ ಪ್ಲೇಟ್. ಏನು ತೊಗೊಂಡ್ರು 30 ರೂಪಾಯಿ ಪ್ಲೇಟ್. ಹೋಟೆಲ್ ಹೇಗೆ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಬಂದಿದ್ದು ಒಂದು 20 ವರ್ಷದಿಂದ? ಅನಿವಾರ್ಯ, ಏನಾದರೂ ಮಾಡಬೇಕಲ್ಲ ಸರ್ ಜೀವನ. ಕಾಲಕ್ರಮೇಣ ನಮ್ಮಣ್ಣನಿಂದ ಸ್ಟಾರ್ಟ್ ಆಗಿ ಒಂಟಿಪೆನ್ಗಿರಿಯಿಂದ ಹಿಡ್ಕೊಂಡಿದ್ದು ಸ್ಟಾರ್ಟ್ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಅವರು ತಳ್ಳೋ ಗಾಡಿಯಿಂದ ವ್ಯಾಪಾರ ಮಾಡ್ಕೊಬಂದವರು, ಸುಮಾರು 8-10 ವರ್ಷ ತಳ್ಳೋ ಗಾಡೀಲಿ ವ್ಯಾಪಾರ ಮಾಡಿದ್ದಾರೆ. ಇವತ್ತು ಅಲ್ಲಿ ಹಂಗಿದ್ದಾರೆ ಅಂದರೆ ಆ ಶ್ರಮ ಅಲ್ವಾ. ಸೊ ತಳ್ಳೋ ಗಾಡಿ ಫಸ್ಟ್ ಶುರು ಮಾಡಿದ್ವಿ ಇದೇ ಜಾಗದಲ್ಲ ಅಥವಾ ಬೇರೆ ಕಡೆ? ಸರ್ ಕರೂರ್ ವೈಶ್ಯ ಬ್ಯಾಂಕ್ ಅಂಬೇಡ್ಕರ್ ಭವನ ಇದೆ ಕೆಳಗಡೆ ಬಸ್ ಸ್ಟ್ಯಾಂಡು, ಅದರ ಆಪೋಸಿಟ್ ಕನ್ಪುರ ಸರ್ಕಲ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಶುರು ಮಾಡಿದ್ದು. ಅವಾಗ ಎಷ್ಟು ಸರ್ ಪರ್ ಪ್ಲೇಟ್? ಪರ್ ಪ್ಲೇಟು 5 ರೂಪೀಸಿಂದ ಸ್ಟಾರ್ಟ್ ಆಗಿದೆ ಸರ್. 5 ರೂಪೀಸಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ನಾ ಟೈಮಿಂಗ್ಸ್ ಅಂತ ಬಂದರೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. 6 ರಿಂದ 11 ಗಂಟೆ ಇರುತ್ತೆ. 11 ಗಂಟೆವರೆಗೂ, ಮತ್ತೆ ಸಂಜೆ 6 ರಿಂದ 9:30. ಸೇಮ್ ಐಟಮ್? ಇಲ್ಲ, ಸಂಜೆ ಹೊತ್ತು 5 ಐಟಮ್ ಇರುತ್ತೆ, ಇಡ್ಲಿ ಬಾತು, ಪೂರಿ, ಚಿತ್ರಾನ್ನ, ದೋಸೆ ಇರುತ್ತೆ. ಬೆಳಗ್ಗೆ ಹೊತ್ತು ಚೋಚ ಬಾತು ಮತ್ತು ಬೇಳೆ ಬಾತು ಆ್ಯಡ್ ಇರುತ್ತೆ. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ರಾಮನಗರ ಸಿಗ್ನಲಿಂದ ರೈಟು, ಕೆಂಪೇಗೌಡ ಸರ್ಕಲ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸೂಪರ್. ಎಸ್ ಬಿ ಟಿಫನ್ ಸೆಂಟ್ರಲ್ಲಿ ನಾವು ರೈಸ್ ಬಾತ್ ತೊಗೊಂಡಿದ್ದೀವಿ ಇವತ್ತು, ವಾಂಗಿ ಬಾತ್ ಅಂತೆ, ಹಾಗೂ ಉದ್ದಿನ ವಡೆ ಉಂಟು. ಬಟ್ ಗರಿಗರಿ ಆಗಿಲ್ಲ, ಮೆತ್ ಮೆತ್ತಗಿದೆ. ಉದ್ದಿನ ವಡೆ ಟ್ರೈ ಮಾಡೋಣ. ಕರಮ್ ಕರಮ್ ಬಂದಿದ್ರೆ ಚೆನ್ನಾಗಿರೋದು ಅಂತ ಇಲ್ವಲ್ಲ. ಉದ್ದಿನೋಡ ಆ ಟೇಸ್ಟ್ ಅಂತೂ ಸಿಗುತ್ತೆ, ಬಟ್ ಆ ಕ್ರಿಸ್ಪಿ ಫೀಲ್ ಇದ್ದರೆ ಇನ್ನೂ ಬೆಂಕಿ ಅನ್ಬೋದಾಗಿತ್ತು. ಚೆನ್ನಾಗಿದೆ, ಕ್ರಿಸ್ಪಿ ಅನ್ನೋದೊಂದಿಲ್ಲ ಅಷ್ಟೇ, ಅಷ್ಟು ಬಿಟ್ಟರೆ ಉದ್ದಿನೋಡ ಚೆನ್ನಾಗಿದೆ. ಇನ್ನು ನೆಕ್ಸ್ಟು
ಹಾಂ ಕಲಿ ಆಯ್ತಾ? ಓಕೆ ಸೂಪರ್. ನಂತರದಲ್ಲಿ ನಮ್ಮ ಗಮನ ವಂಗಿಬಾತು, ಬದನೆಕಾಯಿ ಎಲ್ಲ ಬಳಸಿ ಚೆನ್ನಾಗಿ ಮಾಡವ್ರೆ, ಬಳೆ ಎಲ್ಲ ಕೊಟ್ಟಿದ್ದಾರೆ ಸರ್. ಏ ಇಲ್ಲ ಚೆನ್ನಾಗೈತೆ, ಸೂಪರ್. ಹಾಂ ಹೆಂಗೈತೆ ಹೆಂಗೈತೆ ಅಂತಾರೆ ಊರಿನ ಜನ ಹೆಂಗೆ. ಸೊ ಚಟ್ನಿ ಚಟ್ನಿ ಜೊತೆಗೆ ಸೇರಿಸಿ ವಾಂಗಿಬಾತನ್ನು ಒಮ್ಮೆ ಟ್ರೈ ಮಾಡುವ. ಊಹು ಬಿಸಿ ಬಿಸಿ ಸಿಗುತ್ತೆ, ಪ್ರತಿಯೊಂದು ಐಟಮು ಬಿಸಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತೆ, ಕಮ್ಮಿ ಬೆಲೆ, ಅದೊಂದು ಪ್ಲಸ್ ಪಾಯಿಂಟು ತೊಗೊಂಬಿಡೋಣ. ಚೆನ್ನಾಗ ಸೂಪರ್ ಬಾಸ್, ಕೆಮ್ಮಂಗೆ ಇಲ್ಲ. ರೈಸ್ ಕ್ವಾಲಿಟಿ ಮಾತ್ರ ಸಕ್ಕಲಾಗಿದೆ, ಮತ್ತು ಟೇಸ್ಟು ಅಷ್ಟೇ ಅಷ್ಟೇ ಸೂಪರು. ಏನಂದರೆ ನಾವು ವಾಂಗಿ ಬಾತ್ ಅಂದಾಗ ಏನು ಮಸಾಲೆ ಆ ಟೇಸ್ಟ್ ಇದೆಯಲ್ಲ ಅದು ಸೂಪರ್ ಸಕ್ಕಲಾಗಿದೆ, ಚೆನ್ನಾಗಿದೆ. ಮತ್ತಿನ್ನು ಟೊಮೊಟೊ ಹಣ್ಣೆಲ್ಲ ಬಳಸಿದ್ದಾರೆ, ಬಟಾಣಿನೂ ಕೂಡ ಅಲ್ಲೊಮ್ಮೆ ಇಲ್ಲೊಮ್ಮೆ ಸಿಗುತ್ತೆ. ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಚಟ್ನಿ ಇಲ್ಲದೇನು ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇದಲ್ಲದೆ ಕೂಡ ನಿಮಗೆ ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ. ಪೂರಿನೂ ತುಂಬ ಜನ ತೊಗೊಳ್ತಾ ಇದ್ರು, ಬಟ್ ನಾವು ರೈಸ್ ಬಾತ್ ತೊಗೊಂಡೋ. ಸೊ ಅಂದರೆ ಮೀನ್ಸ್ ವಾಂಗಿ ಬಾತ್ ರೈಸ್ ಅಂದಾಗ ಪ್ರತಿದಿನ ಚೇಂಜ್ ಆಗುತ್ತಂತೆ, ಚೆನ್ನಾಗಿದೆ ಸೂಪರ್. ಓಕೆ ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. 140 ರೂಪಾಯಿ ಸ್ವೀಕರಿಸಲಾಗಿದೆ, ಧನ್ಯವಾದಗಳು. ಅಯ್ಯೋ ಹಿಂಗೆ ಹಾಕ್ತೀರಾ? Thank you.